ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲ ಬಿಸಿಲಲ್ಲಿ ಕೂತ್ಕೊಂಡಿದ್ದೀರಾ, ನೀವು ಬಿಸಿಲಲ್ಲಿ ಇದ್ದೀರಾ, ನಾವು ಬಿಸಿಲಲ್ಲಿದ್ದೀವಿ, ಸೆಕೆ ಜಾಸ್ತಿ ಇದೆ. ಸಂಕ್ಷಿಪ್ತವಾಗಿ ನನ್ನ ಎರಡು ಮಾತುಗಳನ್ನು ಮಾಡಿ ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಕಾರ್ಮಿಕ ಸಂಘದ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಪೊಲೀಸ್ ಇಲಾಖೆಯವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರವಿದ್ದು ಕಾರ್ಮಿಕರೇ, ಈಗಾಗಲೇ ನಮ್ಮ ಹಿರಿಯ ನ್ಯಾಯಾಧೀಶರು ಹೇಳಿದ್ದಾರೆ, ಕಾರ್ಮಿಕರು ಅಂದ್ರೆ ಯಾರು, ಕಾರ್ಮಿಕರು ಆಗಲಿಕ್ಕೆ ಏನೇನು ಅವಶ್ಯಕತೆ ಇದೆ, ಅವರಿಗೆ ಯಾವ ರೀತಿ ಸೌಲಭ್ಯಗಳು ಇವೆ, ಏನೇನು ಅನುಕೂಲತೆಗಳಿವೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹಿರಿಯ ನ್ಯಾಯಾಧೀಶರು ಸನ್ಮಾನ್ಯ ಶ್ರೀ ಈಶ್ವರ್ ಅವರು ಹೇಳಿದ್ದಾರೆ. ನಾನು ಅದನ್ನ ನಿಮಗೆ ಮತ್ತೆ ರಿಪೀಟ್ ಮಾಡೋದಿಲ್ಲ. ಇನ್ನೊಂದು ವಿಷಯ ನಿಮಗೆ ತಿಳಿಸೋದೇನೆಂದ್ರೆ, ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಒಬ್ಬ ಉಪನ್ಯಾಸಕರು ಇವತ್ತಿನ ದಿನ ಎಂ ರಮೇಶ್ ವಕೀಲರು ಆಗಮಿಸಿದ್ದಾರೆ. ಅವರು ಕಾರ್ಮಿಕರು ಅಂದ್ರೆ ಏನು, ಕಾರ್ಮಿಕ ದಿನಾಚರಣೆ ಏಕೆ ಆಚರಿಸಬೇಕು, ಕಾರ್ಮಿಕ ದಿನಾಚರಣೆಯನ್ನು ಯಾವಾಗದಿಂದ ಆಚರಿಸ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಆಚರಿಸ್ತಾ ಇದ್ದಾರೆ, ಯಾವ ರೀತಿ ಸೌಲಭ್ಯಗಳು ಕಾರ್ಮಿಕರಿಗಿವೆ, ಇವೆಲ್ಲವನ್ನು ನಮ್ಮ ಉಪನ್ಯಾಸಕರು ತಮಗೆ ಹೇಳ್ತಾರೆ. ಆದರೆ ಅದನ್ನು ಹೊರತುಪಡಿಸಿ ನಾನು ತಮಗೆ ಒಂದು ಬಹುಮುಖ್ಯವಾದ ಸಂಗತಿ ಹೇಳಬೇಕಾಗಿದೆ, ಅದನ್ನೆಲ್ಲ ತಾವು ದಯವಿಟ್ಟು ಗಮನವಿಟ್ಟು ಕೇಳಬೇಕಂತ ನನ್ನ ಒಂದು ಮನವಿ. ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಬಗ್ಗೆ ನಾನು ಅದರಿಂದ ಏನು ಲಾಭಗಳಿವೆ, ಏನು ಅನುಕೂಲತೆಗಳಿವೆ ಅನ್ನ ಈ ಕುರಿತು ನಾನು ಹೇಳ್ತಾ ಇರ್ತೀನಿ. ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ತಾವೆಲ್ಲ ನೋಡಿದ ಹಾಗೆ, ಜಾಸ್ತಿ ಜನ ಟಿವಿಯಲ್ಲಿ ನೋಡಿರ್ತೀರಾ, ಕೋರ್ಟಿಗೂ ಬಂದಿರ್ತೀರಾ, ಯಾರ್ಯಾರು ಕೇಸ್ ಇರ್ತದೆ ಕೋರ್ಟಿಗೂ ಬಂದಿರ್ತೀರಾ. ಏನಿರ್ತದೆ ಕೋರ್ಟಲ್ಲಿ, ಒಬ್ರು ನ್ಯಾಯಾಧೀಶರು ಇರ್ತಾರೆ, ಇಬ್ರು ವಕೀಲರು ಇರ್ತಾರೆ, ಒಬ್ರು ಈ ಪರವಾಗಿ ಒಬ್ರು ಆ ಪರವಾಗಿ ವಾದ ಮಾಡ್ತಾರೆ, ಈ ಪರವಾಗಿ ಸಾಕ್ಷಿ ಮಾಡಿಸ್ತಾರೆ, ಆ ಪರವಾಗಿ ಸಾಕ್ಷಿ ಮಾಡಿಸ್ತಾರೆ. ಆಮೇಲೆ ವಾದ ಮಂಡಿಸಿದ್ಮೇಲೆ ಲಾಸ್ಟ್ ಏನ್ ಮಾಡ್ತಾರೆ, ನ್ಯಾಯಾಧೀಶರು ಜಜ್ಮೆಂಟ್ ಕೊಡ್ತಾರೆ ಅಲ್ವಾ. ಇಷ್ಟೇ ಅಲ್ವಾ ನೀವು ನೋಡಿರೋದು, ಟಿವಿಯಲ್ಲೂ ಕೂಡ ಇಷ್ಟೇ ತೋರಿಸ್ತಾರೆ. ಆದ್ರೆ ನಮ್ಮ ಒಂದು ನ್ಯಾಯಾಂಗ ಇಲಾಖೆಯ ಒಂದು ನಾಣ್ಯಕ್ಕೆ ಎರಡು ಮುಖಗಳಿವೆ ಅಂತ ನಾನು ಭಾವಿಸ್ತೀನಿ. ಈಗ ನಾನೇನು ಹೇಳಿದೆ, ಕೇಸನ್ನ ಫೈಲ್ ಮಾಡೋದು, ಒಬ್ರು ಕೇಸ್ ಫೈಲ್ ಮಾಡ್ತಾರೆ, ಇನ್ನೊಬ್ರು ಬಂದು ಹಾಜರಾಗ್ತಾರೆ, ನಿಮ್ಮ ಪರವಾಗಿ ವಕೀಲರು ಇರ್ತಾರೆ, ಅವ್ರ ಪರವಾಗಿ ವಕೀಲರು ಇರ್ತಾರೆ, ಸಾಕ್ಷಿ ಮಾಡಿಸ್ತಾರೆ, ವಾದ ಮಂಡನೆ ಮಾಡ್ತಾರೆ, ಒಂದು ಜಜ್ಮೆಂಟ್ ಮಾಡ್ತಾರೆ. ಇವ್ರ ಪರವಾಗಿ ಆಗ್ಬೋದು, ಅವ್ರ ಪರವಾಗಿ ಆಗ್ಬೋದು, ಇವ್ರ ಪರವಾಗಿ ಆದ್ರೆ ಅವ್ರ ಅಪೀಲ್ ಹೋಗ್ತಾರೆ, ಅವ್ರ ಪರವಾಗಿ ಆದ್ರೆ ಇವ್ರ ಅಪೀಲ್ ಹೋಗ್ತಾರೆ. ಇದನ್ನು ಹೊರತುಪಡಿಸಿ ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಆ ಒಂದು ನ್ಯಾಯಾಂಗ ಇಲಾಖೆ ಅನ್ನುವ ನಾಣ್ಯದ ಇನ್ನೊಂದು ಮುಖ ಇದೆ, ಅದೇನಂತಂದ್ರೆ ತಾಲೂಕು ಕಾನೂನು ಸೇವಾ ಸಮಿತಿ. ತಾಲೂಕು ಕಾನೂನು ಸೇವಾ ಸಮಿತಿ ಅಂದ್ರೆ ಏನು, ಏನಿದ್ರ ಕೆಲಸ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ, ನಿಮ್ಗೆ ಈಗ ಏನಾದರೂ ತೊಂದರೆ ಆಗಿರ್ತದೆ, ಒಂದು ಹೆಲ್ತ್ ಇಶ್ಯೂ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಬಂದಿರ್ತದೆ, ಹಣವಂತರಿದ್ದವರು ಶ್ರೀಮಂತರಿದ್ದವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ICUಯಲ್ಲಿ ಅಡ್ಮಿಟ್ ಆಗ್ತಾರೆ, ಟ್ರಿಪ್ ಅದು ಇದು ಹಚ್ಕೊಂಡು 10,000 20,000 40,000 ಬಿಲ್ ಪೇಮೆಂಟ್ ಮಾಡಿ ಬರ್ತಾರೆ. ಆದ್ರೆ ಬಡವರು ಏನ್ ಮಾಡ್ಬೇಕು, ಎಲ್ಲಿ ಹೋಗ್ತಾರೆ ಬಡವರು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ವಾ ಅಲ್ವಾ. ಅಲ್ಲಿ ಏನಾದರೂ ಚಾರ್ಜ್ ಮಾಡ್ತಾರೆ, ನಿಮ್ಗೆ ಇಂಜೆಕ್ಷನ್ ಮಾಡ್ತಾರೆ, ಟ್ರಿಪ್ ಹಾಕ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರೆ, ಔಷಧಿ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಏನಾದರೂ ಕಾಸ್ ತಗೊಳ್ತಾರ, ಫ್ರೀ ಆಫ್ ಚಾರ್ಜ್. ಅದೇ ರೀತಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾಗ ಶ್ರೀಮಂತರು ಏನೋ ಮಾಡ್ತಾರೆ, ಅವ್ರ ಹತ್ರ ಕಾಸು ಇರ್ತದೆ, ದೊಡ್ಡ ದೊಡ್ಡ ಲಾಯರ್ನ ಹೈರ್ ಮಾಡ್ತಾರೆ, ಫೀಸ್ ಪೇ ಮಾಡ್ತಾರೆ. ಬಡವ್ರು ಏನ್ ಮಾಡ್ಬೇಕು ಸರ್, ಬಡವ್ರು ಏನ್ ಮಾಡ್ಬೇಕು? ಅದಕ್ಕಾಗಿ ನಮ್ಗೆ ಬಡವರಿಗೆ ಅಂತಂದ್ರೆ ಯಾರ ವಾರ್ಷಿಕ ಆದಾಯ
ಮೂರ್ ಲಕ್ಷಕ್ಕಿಂತ ಕಡಿಮೆ ಅವ್ರಿಗೆ ವಿಧವೆಯರಿಗೆ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆಮೇಲೆ ಸೀನಿಯರ್ ಸಿಟಿಜನ್ಸ್ ಗೆ ಅಂಗವಿಕಲರಿಗೆ ಒಂದು 13 ಕ್ಯಾಟಗರಿಯಲ್ಲಿ ಜನ ಬರ್ತಾರೆ ಅಂತವರಿಗೆ ಫ್ರೀಯಾಗಿ ನಾವು ಕಾನೂನು ಸೇವೆ ಕೊಡ್ತೀವಿ ಯಾಕ ಡಾಕ್ಟರ್ ಅಂದ್ರೆ ಫ್ರೀಯಾಗಿ ನಿಮಗೆ ಸೇವೆ ಕೊಡ್ತಾರೋ ನಾವು ಕೂಡ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ಫ್ರೀಯಾಗಿ ನಿಮಗೆ ಸೇವೆ ಕೊಡ್ತೀವಿ ಅದಕ್ಕೆ ಏನು ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಈಗ ನೀವು ಹೆಲ್ತ್ ಗೆ ಸಮಸ್ಯೆ ಆದಾಗ ಡಾಕ್ಟರ್ ಗೆ ಹೋಗ್ತೀರಾ ಅಲ್ಲಿ ಬೆಡ್ ಅಲ್ಲಿ ಮಲ್ಕೊಳ್ತೀರಾ ಏನೋ ಇಂಜೆಕ್ಷನ್ ಮಾಡ್ತಾರೆ ಅದ ನಮ್ಮ ಕಡೆ ಬಂದು ಹೆಂಗೆ ನೀವು ತಗೊಳ್ಬೇಕು ಅದು ಪ್ರಶ್ನೆ ಈಗ ನಿಮಗೆ ಏನಾದರೂ ತೊಂದರೆ ಇರ್ತದೆ ಯಾರೋ ಕೇಸ್ ಹಾಕಿರ್ತಾರೆ ನಿಮ್ಮ ಹತ್ರ ಕಾಸು ಇರೋದಿಲ್ಲ ಅಡ್ವೊಕೇಟ್ ಫೀ ಕೊಡ್ಲಿಕ್ಕೆ ಏನು ಮಾಡಬೇಕು ಅವಾಗ ಒಂದು ಅಪ್ಲಿಕೇಶನ್ ಬರೆದು ನಮ್ಮ ಕಮಿಟಿಗೆ ಕೊಡಬೇಕು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಒಂದೊಂದು ಕಮಿಟಿ ಇರ್ತದೆ ತಾಲೂಕು ಲೆವೆಲ್ ಅಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಕೆಲಸ ಮಾಡ್ತಾ ಇದೆ ಜಿಲ್ಲಾ ಲೆವೆಲ್ ಅಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಒಂದೊಂದು ಪ್ರಾಧಿಕಾರ ಕೆಲಸ ನಿರ್ವಹಿಸುತ್ತಾ ಇದೆ ನಿಮ್ಮ ಒಂದು ಜೂರಿಸ್ಡಿಕ್ಷನ್ ಯಾವ ಅಧಿಕಾರ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಪ್ರಕರಣ ಬರ್ತದೋ ಅಲ್ಲಿ ಹೋಗಿ ಮೆಂಬರ್ ಸೆಕ್ರೆಟರಿ ಅಂತ ಅಂದ್ರೆ ಆ ಕಮಿಟಿಯಲ್ಲಿ ಒಬ್ಬ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಇನ್ನೊಬ್ಬ ನ್ಯಾಯಾಧೀಶರು ಕಾರ್ಯದರ್ಶಿ ಆಗಿರ್ತಾರೆ ಈಗ ನಮ್ಮ ಮುಳಬಾಗಲು ತಾಲೂಕು ಕಾನೂನು ಸೇವಾ ಸಮಿತಿಗೆ ನಮ್ಮ ಈಶ್ವರ್ ಸಾಹೇಬ್ ಅಧ್ಯಕ್ಷರು ನಾನು ಸದಸ್ಯ ಕಾರ್ಯದರ್ಶಿ ನಮ್ಮ ಕಮಿಟಿಗೆ ಬಂದು ನಮ್ಮ ಸಮಿತಿಗೆ ಬಂದು ಒಂದು ಅಪ್ಲಿಕೇಶನ್ ಕೊಟ್ಟರೆ ನಾವೇನ್ ಮಾಡ್ತೀವಿ ಆ ಅಪ್ಲಿಕೇಶನ್ ಅನ್ನು ತಗೊಂಡು ಪ್ಯಾನಲ್ ವಕೀಲರು ಇರ್ತಾರೆ ನಮ್ಮ ಕಮಿಟಿಯಲ್ಲಿ ಅವ್ರು ಕೊಡ್ತೀವಿ ನೋಡಿ ವಕೀಲರು ಈ ರೀತಿ ಅಪ್ಲಿಕೇಶನ್ ಬಂದಿದೆ ಇವರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡಬಹುದಾ ಅಂತ ವರದಿ ಸಲ್ಲಿಸಿ ಅಂತ ಹೇಳ್ತೀವಿ ಅವರು ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಒಂದು ವರದಿ ಕೊಡ್ತಾರೆ ಹೌದು ಸ್ವಾಮಿ ಇವ್ರದ್ದು ವಾರ್ಷಿಕ ಆದಾಯ ಕಡಿಮೆ ಇದೆ ದುರ್ಬಲರು ಇದ್ದಾರೆ ಇವರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡಬಹುದು ಅಂದಾಗ ಆ ಒಂದು ವರದಿ ಆಧಾರದ ಮೇಲೆ ನಾವು ಜಿಲ್ಲಾ ನ್ಯಾಯಾಲಯದ ಒಂದು ಪರವಾನಗಿ ಪಡೆದು ಒಬ್ಬ ವಕೀಲರನ್ನು ನಿಮ್ಮ ಪರವಾಗಿ ಫ್ರೀಯಾಗಿ ನಿಮ್ಮ ಕೇಸನ್ನ ಬಗೆಹರಿಸಿಕೊಡ್ತಾರೆ ನಡೆಸ್ತಾರೆ ಆದರೆ ಅವ್ರಿಗೆ ನೀವು ಅವ್ರು ಯಾವ ಮಾಹಿತಿ ಕೇಳ್ತಾರೋ ಯಾವ ಡಾಕ್ಯುಮೆಂಟ್ ಕೇಳ್ತಾರೋ ಅವುದನ್ನೆಲ್ಲ ತಂದು ಕೊಡೋ ಜವಾಬ್ದಾರಿ ನಿಮ್ಮದು ಈ ರೀತಿ ನಾವು ಕೂಡ ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಫ್ರೀಯಾಗಿ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಸರ್ವಿಸನ್ನು ಕೊಡ್ತಾ ಇದ್ದೀವಿ ಚಾರ್ಜ್ ಮಾಡೋದಿಲ್ಲ ಅದು ಫ್ರೀ ಆಫ್ ಕಾಸ್ಟ್ ಈ ಒಂದು ಕೆಲಸ ತುಂಬ ದಿವಸದಿಂದ ನಡೀತಾ ಬಂದಿದೆ ಸಾಕಷ್ಟು ಜನ ಇದನ್ನು ಲಾಭವನ್ನು ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ಸಾಕಷ್ಟು ಜನ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಕೋರ್ಟ್ ಅಂತಂದ್ರೆ ಜಸ್ಟ್ ಒಂದು ಜಜ್ಮೆಂಟ್ ಮಾಡ್ತಾರೆ ಅಷ್ಟೇ ಅಂತ ಒಂದು ತಲೆಯಲ್ಲಿದೆ ಆದರೆ ಈ ಒಂದು ಕೆಲಸನೂ ಕೂಡ ನ್ಯಾಯಾಂಗ ಇಲಾಖೆಯಲ್ಲಿ ನಡೀತಾ ಇದೆ ಅದರೆಲ್ಲ ಲಾಭವನ್ನು ತಾವೆಲ್ಲ ಪಡಿಬೇಕು ಪಡಿತೀರಾ ಅಂತ ನನಗೆ ವಿಶ್ವಾಸ ಇದೆ ಈ ಒಂದು ನಾನು ಹೇಳಿದ್ದನ್ನ ಮಾತನ್ನು ತಾವು ತಮ್ಮ ಮಿತ್ರರಿಗೆ ಸಂಬಂಧಿಕರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹೇಳಿದರೆ ಅವರು ಬಂದು ಇದರ ಅವಕಾಶ ಸದುಪಯೋಗ ಪಡ್ಕೊಳ್ಬೇಕು ಪಡಿತಾರೆ ಅಂತ ಒಂದು ನನಗೆ ಅಭಿಪ್ರಾಯ ಎಂದು ಪಡಿತಾರೆ ಅಂತ ಇದೆ ಈ ರೀತಿ ಇಷ್ಟನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಕರೆದು ನನಗೆ ಒಂದು ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನಾನು ಮಾತನಾಡ್ತೇನೆ